ಆಸ್ಪತ್ರೆಯ ಅಥಾಚುರ್ಯಕ್ಕೆ ರಾಷ್ಟ್ರೀಯ ಗ್ರಾಹಕ ಪರಿಹಾರ ವೇದಿಕೆ 1.3 ಕೋಟಿ ದಂಡವನ್ನು ವಿಧಿಸಿದೆ. ಈ ಒಂದು ಪ್ರಕರಣದಲ್ಲಿ ಅಂಶವನ್ನು ನೋಡೋದಾದರೆ, ಈ ಪ್ರಕರಣದಲ್ಲಿ ART ಅಂದರೆ ಆರ್ಟಿಫಿಷಿಯಲ್ ಆಗಿ ಗರ್ಭಧಾರಣೆಯನ್ನು ಮಾಡೋದಕ್ಕೆ ಇಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ಳೋದಕ್ಕೆ ದಂಪತಿಗಳು ಹೋಗಿರ್ತಾರೆ. ಇದರಲ್ಲಿ ಫರ್ಮ್ ಅಂದರೆ ವೀರ್ಯಾಣು ಮಿಕ್ಸ್ ಆಗಿ, ಅಂದರೆ ಬೇರೆ ಇನ್ನೊಬ್ಬರ ವೀರ್ಯಾಣು ಮಿಕ್ಸ್ ಆಗಿ ಇಲ್ಲಿ ನೀಡಲ್ಪಟ್ಟಿರುತ್ತೆ. ಇದು ಮಕ್ಕಳು ಅವಳಿ ಜವಳಿ ಮಕ್ಕಳಾದ ನಂತರದಲ್ಲಿ ಅದರಲ್ಲಿ ಅವರ ಒಂದು DNA ಮತ್ತು ಬ್ಲಡ್ ಗ್ರೂಪು ಸಮಂಜಸ ಅಂದರೆ ಹೊಂದಾಣಿಕೆ ಬರದೇ ಇರೋದರಿಂದ, ಇದರಿಂದ ಅನುಮಾನಗೊಂಡಂಥ ದಂಪತಿಗಳು ಅದನ್ನು ಹೆಚ್ಚಿನ ಪರೀಕ್ಷೆಯನ್ನು ಮಾಡಿದಾಗ ಇವರು ವೀರ್ಯಾಣುಗಳನ್ನು ಬೇರೆ ಬೇರೆ ಮಿಕ್ಸ್ ಮಾಡಿರೋವಂಥದ್ದು ಗೊತ್ತಾಗಿರುತ್ತೆ. ಸೊ ಹಾಗಾಗಿ ಇದಕ್ಕೆ ಸಂಬಂಧಿಸಿದಂತೆ ಗ್ರಾಹಕ ವೇದಿಕೆಗೆ ದೂರನ್ನು ಸಲ್ಲಿಸಿರ್ತಾರೆ. ಇದು ರಾಷ್ಟ್ರೀಯ ಗ್ರಾಹಕ ವೇದಿಕೆಗೆ ಬಂದಾಗ ರಾಷ್ಟ್ರೀಯ ಗ್ರಾಹಕ ವೇದಿಕೆ ಇವರ ದೂರನ್ನು ಆಲಿಸಿ ಆಸ್ಪತ್ರೆಯ ಅತಾಚುರ್ಯ ಇಲ್ಲಿ ನಡೆದಿರುವಂಥದ್ದು ಗೊತ್ತಾಗುತ್ತೆ. ಸೊ ಹಾಗಾಗಿ ಆಸ್ಪತ್ರೆಯ ಒಂದು ತಪ್ಪಿಗಾಗಿ ಆಸ್ಪತ್ರೆಗೆ 1.3 ಕೋಟಿ ದಂಡವನ್ನು ವಿಧಿಸುತ್ತೆ. ಈ ಒಂದು ದಂಡದಲ್ಲಿ 1 ಕೋಟಿಯನ್ನು ದಂಪತಿಗಳಿಗೆ ನೀಡುವಂತೆಯೂ, ಮತ್ತು ಇದರಲ್ಲಿ ಇನ್ವಾಲ್ವ್ ಆಗಿದಂಥ ಇಬ್ಬರು ಡಾಕ್ಟರ್ಗಳು 10 ಲಕ್ಷ ದಂಡವನ್ನು ಪಾವತಿ ಮಾಡುವಂತೆಯೂ, ಮತ್ತು ಇನ್ನೂ 20 ಲಕ್ಷ ದಂಡವನ್ನು ಗ್ರಾಹಕ ವೇದಿಕೆಗೆ ಡಿಪಾಸಿಟ್ ಮಾಡೋದಕ್ಕೆ ಆದೇಶವನ್ನು ನೀಡ್ತಾರೆ. ಇದರಲ್ಲಿ ದಂಪತಿಗಳು ಮಕ್ಕಳಾಗದೇ ಇದ್ದಿದ್ದರಿಂದ ತಮ್ಮ ಕುಟುಂಬ ದಂಪತಿಗಳ ವೀರ್ಯವನ್ನೇ ಬಳಸಿ ಇಲ್ಲಿ ಆರ್ಟಿಫಿಷಿಯಲಾಗಿ ಕೃತಕ ಗರ್ಭಧಾರಣೆಯನ್ನು ಮಾಡಿಸ್ಕೊಳ್ಳೋದಕ್ಕೆ ಈ ಒಂದು ಆಸ್ಪತ್ರೆಗೆ ಹೋಗಿರ್ತಾರೆ. ಸೊ ಈ ಆಸ್ಪತ್ರೆಯಲ್ಲಿ ಅವರು ಮಾಡುವಂಥ ಸಂದರ್ಭದಲ್ಲಿ ಅಚಾತುರ್ಯವಾಗಿ ಇನ್ನೊಬ್ಬರ ವೀರ್ಯ ಕೂಡ ಮಿಕ್ಸ್ ಆಗಿರುತ್ತೆ. ಸೊ ಅದನ್ನು ಇಲ್ಲಿ ನೀಡಿರ್ತಾರೆ, ಅದರಿಂದ ಅವಳಿ ಜವಳಿ ಮಕ್ಕಳಾಗಿರುತ್ತೆ. ಸೊ ಹಾಗಾಗಿ ಇದರಿಂದ ಮುಂದೆ ಅನುಮಾನಗೊಂಡಂಥವರು, ಅಂದರೆ ಇದರ ಒಂದು ರಕ್ತದ ಗುಂಪು ಹೊಂದಾಣಿಕೆ ಆಗಿಲ್ಲ ಅಂತೇಳಿ ಮುಂದಿನ ಹೆಚ್ಚಿನ ಒಂದು ಪರೀಕ್ಷೆಗೆ ಒಳಪಡಿಸಿದಾಗ ಅನುಮಾನಗೊಂಡಿದ್ದರಿಂದ, ಸೊ ಈ ಒಂದು ದೂರನ್ನು ನೀಡಿ ಈ ಪರಿಹಾರವನ್ನು ಪಡ್ಕೊಂಡಿರ್ತಾರೆ. ಆಸ್ಪತ್ರೆಗಳಲ್ಲಿ ಬಹಳಷ್ಟು ಎಡವಟ್ಟುಗಳು ಆಗ್ತಾಯಿರ್ತದೆ. ಸೊ ಇದರಲ್ಲಿ ಕೃತಕ ಗರ್ಭಧಾರಣೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಇಂಥ ಒಂದು ಎಡವಟ್ಟುಗಳು ಆಗ್ತಾಯಿರ್ತದೆ. ಸೊ ಇಲ್ಲಿ ಆಗಿರೋದು ಕಂಡುಬಂದಿದ್ದರಿಂದ ಇಲ್ಲಿ ಆಸ್ಪತ್ರೆಗೆ ಒಂದು ದೊಡ್ಡ ಮೊತ್ತದ ದಂಡವನ್ನೇ ರಾಷ್ಟ್ರೀಯ ಗ್ರಾಹಕ ಪರಿಹಾರ ವೇದಿಕೆ ಹಾಕಿದೆ. ಈ ಒಂದು ಪೂರ್ತಿ ಜಡ್ಜ್ಮೆಂಟನ್ನು ನೋಡಲಿಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ. ಹಾಗೆಯೇ ಹೆಚ್ಚಿನ ಒಂದು ಜಡ್ಜ್ಮೆಂಟ್ಗಳನ್ನು ನೋಡೋದಕ್ಕೆ ಕೆಳಗೆ ಲಿಂಕ್ ಕೊಟ್ಟಿರುವಂಥ ಹಾಲ್ಕೋರ್ಟ್ ರಿಪೋರ್ಟರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಹೆಚ್ಚಿನ ಒಂದು ಜಡ್ಜ್ಮೆಂಟ್ಗಳನ್ನು ನೋಡ್ಬೋದು. ಹಾಗೆಯೇ ಹಾಲ್ಕೋರ್ಟ್ ರಿಪೋರ್ಟರ್ಗೆ ವಿಸಿಟನ್ನು ಕೂಡ ಕೊಡ್ಬೋದಾಗಿರುತ್ತೆ. ನಮ್ಮ ಕಾನೂನಿನ ಅರಿವಿನ ವಿಡಿಯೋ ನಿಮಗೆ ತಲುಪೋದಕ್ಕೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನನ್ನು ಪ್ರೆಸ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ.